ನೇರಾನೇರವಾಗಿ ಫಲಿತಾಂಶದ ಕಡೆಗೆ ನಾವು ಧುಮುಕಿ ಬಿಡೋಣ. ಎಷ್ಟು ಕರೆಗಳು ಬಂದವು, ಯಾರ್ಯಾರು ಕರೆ ಮಾಡಿದ್ರು, ಫಲಿತಾಂಶ ಏನು? ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ಡೈರೆಕ್ಟ್ಲಿ. ಸಿಂಧನೂರು ಮತದಾರರು 10,534 ಜನ ಕರೆ ಮಾಡಿದರು. ಪುರುಷರು 9,902, ಹೆಣ್ಮಕ್ಕಳು 632 ಜನ ಕರೆ ಮಾಡಿದರು. KRPP ಅಭ್ಯರ್ಥಿಗೆ ಒಟ್ಟು 2,855 ಮತಗಳು. ಇಂಟ್ರೆಸ್ಟಿಂಗ್. BJP ಪರ ಬಂದಂಥ ಮತಗಳು 1,126. ಪುರುಷರು 1,012 ಜನ, ಹೆಣ್ಮಕ್ಕಳು 114 ಜನ ಓಟ್ ಹಾಕಿದ್ದಾರೆ. JDSಗೆ ಬಂದ ಮತಗಳು 2,764. ಓ, ಅದರಲ್ಲಿ ಪುರುಷರು 2,632 ಜನ, ಹೆಣ್ಮಕ್ಕಳು 132 ಜನ ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷ ಈಸ್ ಲೀಡಿಂಗ್ ಮ್ಯಾಸಿವ್ಲಿ ವಿತ್ 3,789 ವೋಟ್ಸ್. ಅದರಲ್ಲಿ ಪುರುಷರು 3,547 ಜನ, ಹೆಣ್ಮಕ್ಕಳು 542 ಜನ ಓಟ್ ಹಾಕಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್, ತುಂಬ 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 ಬಹಳ ಕುತೂಹಲಕಾರಿಯಾಗಿದೆ ಇದು. ಕಾರಣ ಏನು ಅಂತಂದರೆ, ಇತರರು ಭಾಳ 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 ಮತಗಳನ್ನು ಪಡೆದುಕೊಂಡಿದ್ದಾರೆ. BJP 11%, ಕಾಂಗ್ರೆಸ್ಸು 36% ಸ್ಟ್ರೈಕ್ ರೇಟು. ಜಾತ್ಯತೀತ ಜನತಾದಳ ಪಕ್ಷದ ಪರ 26% ಮತಗಳು ದಾಖಲಾಗಿದ್ದಾವೆ. KRPP, ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರಗತಿ ಪಾರ್ಟಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ಹಲವು ಮತಗಳನ್ನು ಪಡೆದುಕೊಂಡಿದೆ. ಮತ್ತು KRPP ವಿರುದ್ಧ ಸುಮಾರು 934 ಮತಗಳ ಅಂತರದಿಂದ ಕಾಂಗ್ರೆಸ್ಸು ಮುನ್ನಡೆಯನ್ನು ಪಡೆದುಕೊಂಡಿದೆ. ಓ, ಅಂದರೆ ಯಾವ ಹಂತಕ್ಕೆ ಇದು ವರ್ಕೌಟ್ ಆಗ್ಬೋದು? ಯಾರಿಗೆ ಇದು ಹೊಡೆತ? BJPಗೆ ಹೊಡೆತ ಬಿತ್ತೋ, ಅಥವಾ ಕಾಂಗ್ರೆಸ್ಗೆ ಭಾಳ ದೊಡ್ಡ ಮಟ್ಟದ ಹೊಡೆತ ಬಿತ್ತೋ, ಅಥವಾ JDSಗೆ ಇದು ಅನುಕೂಲವಾಯಿತು, ಅಥವಾ ವಾಟ್ ಈಸ್ ಇಟ್? KRPPನೇ ಭಾಳ ಮುನ್ನಡೆಯನ್ನು ಇನ್ನೊಂದು 2 ತಿಂಗಳ ಅಂತರದಲ್ಲಿ ಪಡೆದುಕೊಂಡು ಬಿಡ್ಬೋದು. ಕೈ ಟಿಕೆಟ್ಗಾಗಿ ಹಂಪನಗೌಡ ಬಾದರ್ಲಿ, ಬಸನಗೌಡ ಬಾದರ್ಲಿ ಇವರೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಕೈ ಟಿಕೆಟ್ ಸಿಗದೇ ಇದ್ದರೆ ಕರಿಯಪ್ಪನವರು BJP ಸೇರ್ಕೋಬೇಕು. ಕಾಂಗ್ರೆಸ್ ಮತ್ತು JDSಗೆ KRPPಯ ಮಲ್ಲಿಕಾರ್ಜುನ ನೆಟ್ಟ ಕಂಟಿ ಸಿಕ್ಕಾಪಟ್ಟೆ ಪೈಪೋಟಿ ಕೊಡ್ತಾ ಇದ್ದಾರೆ. ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿ ಮುನ್ನುಗ್ಗಿದೆ. ಕಮ್ಮಗಳು, ರೆಡ್ಡಿ, ಲಿಂಗಾಯತರು, ಚೌಧರಿ, ಮುಸ್ಲಿಂ ಜನಾಂಗದಿಂದ KRPPಗೆ ಮತ ಜಾಸ್ತಿ ಬಂದಿದೆ. ಬೂತ್ ಮಟ್ಟದಿಂದ ಸಂಘಟನೆ ಮಾಡಿ ಜನಸಂಪರ್ಕವನ್ನು ಹೊಂದಿದ್ದಾರೆ ಮಲ್ಲಿಕಾರ್ಜುನ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ KRPP ಹ್ಯಾಸ್ ಶೋನ್ ಎ ಟ್ರೆಮೆಂಡಸ್ ರೆಸ್ಪಾನ್ಸ್. ಅಂಡ್ ಕಾಂಗ್ರೆಸ್ ಮುನ್ನಡೆಯಲ್ಲಿ ಇರಬಹುದು, ಬಟ್ KRPP ಈಸ್ ರಿಯಲಿ ಮ್ಯಾಸಿವ್ ಅನ್ನೋ ಹಂತಕ್ಕಿದೆ. ವೆಂಕಟರಾವ್ ನಾಡಗೌಡರಿಗೆ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ JDSನ ಶಾಸಕರಿಗೆ ಸೋಲು ಉಣಿಸ್ತಾರಾ? ಕೈ ಟಿಕೆಟ್ಗೆ ಹಂಪನಗೌಡ ಬಾದರ್ಲಿ ತಾತ ಮತ್ತು ಮೊಮ್ಮಗ ಇಬ್ಬರೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. BJPಯಿಂದ ಕಣಕ್ಕಿಳಿಯೋದಕ್ಕೆ ವಿರೂಪಾಕ್ಷಪ್ಪ ಸಜ್ಜಾಗಿದ್ದಾರೆ. ಆದರೆ KRPP ರೀ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು. ಮಲ್ಲಿಕಾರ್ಜುನ್ ಭಾಳ ಪೈಪೋಟಿ ಕೊಡ್ತಾ ಇದ್ದಾರೆ. KRPP ಮಲ್ಲಿಕಾರ್ಜುನ್ ಅವರ ಸ್ಪರ್ಧೆಯಿಂದ ಫಲಿತಾಂಶದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಇದೇ ಭಾಳ ಇಂಟ್ರೆಸ್ಟಿಂಗ್ ಜನಾರ್ದನ ರೆಡ್ಡಿಯವರ ಪಾಲಿಟಿಕ್ಸು. ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ನಾನು KRPPಯಿಂದ ಬರ್ತೀನಿ. 27%, ಅದು ಪಡೆದುಕೊಂಡಿರೋ ಮತಗಳು 2,855. JDS ಪಡೆದುಕೊಂಡಿರೋ ಮತಗಳು 2,764. ಇನ್ಫ್ಯಾಕ್ಟ್ JDSಗಿಂತ ಜಾಸ್ತಿ ಮತವನ್ನು ಪಡೆದುಕೊಂಡಿದೆ KRPP. ಕಾಂಗ್ರೆಸ್ ಪಡೆದುಕೊಂಡಿರೋ ಮತಗಳು 3,789. BJP 1,126 ವಿತ್ 11% ಸ್ಟ್ರೈಕ್ ರೇಟ್. ವಿತ್ 36% JDS 26% ಸ್ಟ್ರೈಕ್ ರೇಟ್. KRPP ವಿತ್ 27% ಆಫ್ ಸ್ಟ್ರೈಕ್ ರೇಟ್.